हरे श्रीनिवास श्री गुरुभ्यो नमः परम गुरुभ्यो नमः श्री मदानंद तीर्थ भगवत पादाचार्य गुरुभ्यो नमः शुक्लां वरदरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये सर्वविघ्नप्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करावलम्बनं देहि श्रीकृष्णकमलेक्षण भवपङ्कार्णवे घोरे मज्जतो मम शाश्वत त्राहि त्राहि जगन्नाथ वासुदेवाच्युतव्यय माम समुद्धर गोविंद दुख संसारे सागरात् मंगलम भगवान विष्णु मंगलम गरुड़ध्वज मंगलम देवकी पुत्रो मंगलम गरुड़ध्वज मंगलम भगवान विष्णु मंगलम मधुसूदन मंगलम देवकी पुत्रो मंगलम गरुड़ध्वज नमस्ते प्राणेश प्रणत विभवाय मुनिमगः नमः स्वामिन् राम प्रियतम हनुमान गुरुगुण नमस्तुभ्यं भीम प्रबलतम कृष्णेष्ट भगवान् नमः श्रीमन् मध्व प्रदिश सुदृशं नो जय जय पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे श्रीषत्प्राप्त सुविज्ञानं श्रीशैल निरतं सदा प्रसन्न वेंकटार्यो मे भूयात् सर्वार्थ सिद्धये हरे श्रीनिवास श्री प्रसन्न वेंकटदासार्यरिंद विरचितवाद गोपियर विरह भाग एरडु इदर ಭಾಗ ಆರನೇ ಭಾಗ ಅಂದ್ರೆ ಈ ದಿನ ಕೊನೆಯ ಭಾಗ ಕಿಂಚಿತ್ ಪೂರ್ವ ಕಥಾನುವಾದ ಹಿಂದಿನ ಸಂಚಿಕೆ ಅಂದ್ರೆ 13, 14, 15 ಪದ್ಯಗಳ ಒಂದು ಒಳಹರ್ಥಗಳನ್ನು ತಿಳಿದಿದ್ದವು ಅಲ್ಲೂ ಸಹ ಗೋಪಿಯರು ತಮ್ಮ ತಮ್ಮ ಮನದ ಅಳಲನ್ನು ಒಬ್ಬರಿಗೊಬ್ಬರು ತೋಡ್ಕೊಳ್ತಾರೆ ಒಬ್ಬರಿಗೊಬ್ಬರು ಸಮಾಧಾನ ಮಾಡಿಸ್ತಾರೆ ಕೃಷ್ಣನ ಗುಣವಿಶೇಷಗಳನ್ನು ಎತ್ತಿ ಆಡ್ತಾರೆ ಒಬ್ಬ ಗೋಪಿ ಹೇಳ್ತಾಳೆ ನೋಡು ಪಾರ್ವತಿ ದೇವಿ ಭವಾನಿ ಅವಳ ಮನಕ್ಕಭಿಮಾನಿ ಮನದಭಿಮಾನಿ ದೇವಿ ಮನ ಪ್ರೇರಿಸುವಳು ಅವಳೇ ಶ್ರೀಕೃಷ್ಣ ನಮ್ಮ ನಳಿನ ತೋಳುಗಳಲ್ಲಿ ಸದಾ ನಲಿಯುವಂತೆ ಅವಳನ್ನು ಪ್ರಾರ್ಥಿಸೋಣ ಅವಳನ್ನು ಕುರಿತು ತಪಸ್ಸು ಮಾಡೋಣ ಅವಳನ್ನು ಒಲಿಸಿಕೊಳ್ಳೋಣ ಅಂತ ಹೇಳ್ತಾಳೆ ಆಗ ಮತ್ತೊಬ್ಬ ಗೋಪಿ ಹೇಳ್ತಾಳೆ ಅಯ್ಯೋ ನಮ್ಮ ಕರ್ಮಕ್ಕೆ ಪಾರ್ವತೀದೇವಿ ಹೊಣೆಯೋಗೋದಕ್ಕೆ ಸಾಧ್ಯನಾ ಮುನಿಗಳು ಸುರರು ನರರು ಎಲ್ಲರೂ ಸಹ ತಮ್ಮ ತಮ್ಮ ಪ್ರಾಚೀನ ಕರ್ಮವನ್ನೇ ಹಿಂದಿನ ಕರ್ಮವನ್ನೇ ಉಣ್ಣುತ್ತಾರೆ ಕರ್ಮ ಮಾಡೋದು ಉಣ್ಣೋದು ಆ ಹರಿಯ ಸಂಕಲ್ಪ ಏನಿರುತ್ತೋ ಹರಿ ಏನು ಪ್ರೇರಣೆ ಮಾಡ್ತಾನೋ ಅವನು ಹರಿ ಕೊಟ್ಟರೆ ಉಂಟು ಇಲ್ಲದಿದ್ದರೆ ಇಲ್ಲ ಹಾಗೆ ಹರಿ ಇಚ್ಛೆಯಂತೆ ಎಲ್ಲರೂ ನಡೆಯುವಂತಾರು ಇನ್ನು ಪಾರ್ವತಿನ ಒಲಿಸೋದ್ರಿಂದ ನಮಗೇನು ಲಾಭ ಅಂತ ಹೇಳ್ತಾರೆ ಅವರು ಕೃಷ್ಣನೇ ಮುಖ್ಯ ಅವನು ಒಲಿಬೇಕು ಗರುಡ ಗಮನ ಕೃಷ್ಣ ನಮಗೆಲ್ಲ ಅದೆಷ್ಟು ನೆರವಾಗಿದ್ದಾನೆ ಇಲ್ಲಿದ್ದಾಗೆಲ್ಲ ಕೊಂಬು ಕೊಳಲು ಊದಿ ನಮ್ಮೆಲ್ಲರನ್ನ ಮನಸ್ಸನ್ನು ಆಕರ್ಷಿಸಿದ ನಮ್ಮೆಲ್ಲರ ಮನಸ್ಸನ್ನು ಆಕರ್ಷಿಸಿದ ನಾವು ಹಳ್ಳಿ ವಾಸಿಗಳು ಅನಕ್ಷರಸ್ಥರು ಅಜ್ಞಾನಿಗಳು ಮೂರ್ಖರು ಅಂಥವನೊಂದಿಗೆ ನಮ್ಮ ಸಖ್ಯ ಸಲ್ಲುತ್ತದೆಯೇ ಅವನು ಎಷ್ಟು ಎತ್ತರದಲ್ಲಿರುವಂಥ ಭಗವಂತ ಅವನ ಜೊತೆಗೆ ನಮ್ಮ ಸ್ನೇಹ ಮಾಡೋದಕ್ಕೆ ಸಾಧ್ಯ ಸ್ನೇಹ ಸಲ್ಲತ್ತ ಅಂತ ಹೇಳ್ತಾಳೆ ಆಗ ಇನ್ನೊಬ್ಳು ಗೋಪಿ ಹೇಳ್ತಾಳೆ ಆ ಹೌದೌದು ಅವನು ಬೇಕಾದಾಗೆಲ್ಲ ಸಲ್ಲತ್ತೆ ಅಂಬುದಿಯೊಳಗೆ ಆಡುವ ಆಟ ಸಲ್ಲತ್ತೆ ಗಿರಿಯೊಡನೆ ಆಟ ಸಲ್ಲತ್ತೆ ಆದರೆ ನಾವು ಗೋಕುಲ ಸತಿಯರೊಡನೆ ಆಟ ಸಲ್ಲೋದಿಲ್ಲ ಭೂಮಿಯೊಡನೆ ಆಟ ಸಲ್ಲತ್ತೆ ಆರ್ಭಟದ ಆಟ ಸಲ್ಲತ್ತೆ ಆದರೆ ಮೂರ್ಖ ವ್ರಜಸತಿಯರ ಆಟ ಅವನಿಗೆ ಸಲ್ಲೋದಿಲ್ಲ ಅಲ್ವಾ ಇಲ್ಲಿ ಪ್ರಸನ್ನ ವೆಂಕಟದಾಸರು ಗೋಪಿಯರ ಮಾತುಗಳ ಮೂಲಕ
ಶ್ರೀಹರಿಯ ದಶಾವತಾರವನ್ನು ವರ್ಣಿಸಿದ್ದಾರೆ. ಅಂಬುದಿಯೊಳಗೆ ಆಡುವುದು ಅಂದ್ರೆ ಮತ್ಸ್ಯರೂಪಿ ಪರಮಾತ್ಮ, ಗಿರಿಯೊಡನೆ ಆಟ ಕುರ್ಮರೂಪಿ ಪರಮಾತ್ಮ, ಇಳಿಯೊಡನೆ ಆಟ ವರಾಹ, ಆರ್ಭಟದಾಟ ನರಸಿಂಹ. ಮುಂದಿನ ಪದ್ಯದಲ್ಲಿ ಮುಂದಿನ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಮುಂದಿನ ಪದ್ಯನ್ನ ನೋಡೋಣ. ಆಟಲೇಸೆ ಭಿಕ್ಷದಾಟ ಲೇಸೆ ಹಿಂಸದಾಟ ಸತಿ ಸಲ್ಲದೇನೆ ಅಬಲೆಯರುಳು. ಆಟಲೇಸೆ ಭಿಕ್ಷದಾಟಲೇಸೆ ಹಿಂಸೆದಾಟ ಸತಿ ಸಲ್ಲದೇನೆ ಅಬಲೆಯರುಳು. ಆಟೊಳಿತು ಕಪಿ ಕಟಕದಾಟೊಳಿತು ಚೋರತನ, ಆಟೊಳಿತು ಕಪಿ ಕಟಕದಾಟೊಳಿತು ಚೋರತನದಾಟ ಮನವಿಲ್ಲದಾಯಿತು ಆಟ ವಿಚಾರರ. ಆಟ ಮನವಿಲ್ಲದಾಯಿತು ಆಟ ವಿಚಾರರ ಆಟ ವಿಚಾರರ. ಆಗ ಒಬ್ಬ ಗೋಪಿ ಹೇಳ್ತಾಳೆ, ಹೌದೌದು ಅವನಿಗೆ ಭಿಕ್ಷದೇಟ ಲೇಸಾಯ್ತು, ಭಿಕ್ಷದಾಟ ಲೇಸಾಯ್ತು, ಅದು ಸಲ್ಲತ್ತೆ. ಭಿಕ್ಷದಾಟ ಅಂದ್ರೇನು? ಭಿಕ್ಷೆ ಯಾವಾಗ ಬೀಳ್ತಾನೆ ಭಗವಂತ? ಅದಿತಿ ದೇವಿ ಪಾಯೋವ್ರತಕ್ಕೆ ಒಲಿದು ಅದಿತಿ ಕಶ್ಯಪರಿಗೆ ಮಗನಾಗಿ ಅವತರಿಸ್ತಾನೆ ಭಗವಂತ. 12 ವರ್ಷ ತಪ ಮಾಡಿ ಪಡೆದ ಶಿಶುಗೆ ಕಶ್ಯಪ ಮುನಿಗಳು ವಾಮನ ಅಂತೇಳಿ ಹೆಸರಿಡ್ತಾರೆ. ಜಾತಕರ್ಮ ಮಾಡ್ತಾರೆ, ಪುಣ್ಯಾರ್ಚನೆ ಮಾಡಿಸ್ತಾರೆ, ಕೋಟಿ ಗೋದಾನ ಮಾಡ್ತಾರೆ, ಎಲ್ಲ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಅಂತಾರೆ. ಮಗುವಿಗೆ 8 ವರ್ಷ ಆಗ್ತಿದ್ದಾಗೇನೆ ಕಶ್ಯಪರು ಆ ಪುಟ್ಟ ವಾಮನನಿಗೆ ಉಪನಯನ ಮಾಡ್ತಾರೆ. ಉಪನಯನ ಮಾಡಿದಾಗ ಭವತೀ ಭಿಕ್ಷಾಂದೇಹಿ ಅಂಥೇಳಿ ಜೋಳಿಗೆ ಚಾಚ್ತಾನೆ ವಾಮನ. ಆಗ ಸರಸ್ವತಿ, ಭಾರತಿ, ಸೌಪರ್ಣಿ, ವಾರಣಿ, ಗಿರಿಜೆ ಮುಂತಾದವರೆಲ್ಲ ಅತೀ ಭಕ್ತಿಯಿಂದ ಭಿಕ್ಷೆಯನ್ನು ಹಾಕ್ತಾರೆ, ಜೋಳಿಗೆಗೆ ಹಾಕ್ತಾರೆ. ಆದರೆ ಈ ಭಿಕ್ಷೆ ಬಿಡೋದು ಇಲ್ಲಿಗೆ ನಿಲ್ಲಲ್ಲ. ಮುಂದೆ ಅವನಿಗೆ ಗೊತ್ತಾಗತ್ತೆ ಬಲಿಚಕ್ರವರ್ತಿ ಯಜ್ಞ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆ ಯಜ್ಞಸ್ಥಾನಕ್ಕೆ ಹೋಗ್ತಾನೆ. ಯಜ್ಞಸ್ಥಾನಕ್ಕೆ ಹೋಗಿ ತನ್ನ ಪುಟ್ಟ ಪಾದದಲ್ಲಿ 3 ಪಾದ ಹೆಜ್ಜೆ ಭಿಕ್ಷೆ ಬಿಡ್ತಾನೆ. ದಾನ ಬಿಡೋದು ಅಂದ್ರೇನೇನು ಭಿಕ್ಷೆ ಬಿಡೋದು ಅಂತಲೇ ಅರ್ಥ, ಭಿಕ್ಷೆ ಬಿಡ್ತಾನೆ. ಆ ಆಟ ಅವನಿಗೆ ಲೇಸಲ್ವಾ? ಆ ಆಟ ಸಲ್ಲತ್ತೆ ಅವನಿಗೆ. ಅಷ್ಟೇ ಅಲ್ಲ, ಮತ್ತೆ ಭಿಕ್ಷೆ ಬಿಡೋದು ಪ್ರಸಂಗಗಳು ಬೇಕಾದಷ್ಟಿದ್ದಾವೆ. ಶ್ರೀನಿವಾಸ ಆಗ್ತಾನಲ್ಲ, ಶ್ರೀನಿವಾಸನಾಗಿ ಈ ಭೂವಿಗೆ ಬರ್ತಾನೆ. ಅಲ್ಲೊಂದು ಭೂವಿಯಲ್ಲಿ ಒಂದು ಹುತ್ತದಲ್ಲಿ ಮನೆ ಮಾಡ್ಕೊಂಡಿರ್ತಾನೆ. ಅವನ ಹೆಂಡತಿ ಮಕ್ಕಳು ಸುಮ್ಮನಿರ್ತಾರ, ಪಾಪ ಅಲ್ಲಿ ಹೋಗಿ ಎಲ್ಲೋ ಹುತ್ತದೊಳಗೆ ಸೇರ್ಕೊಂಡಿದ್ದಾನೆ, ಊಟ ಇಲ್ಲ, ತಿಂಡಿ ಇಲ್ಲ, ಏನೇನು ಇಲ್ಲ ಅಂತ ಹೇಳ್ಬಿಟ್ಟು ಆ ಲಕ್ಷ್ಮೀ ದೇವಿ ಏನ್ಮಾಡ್ತಾಳೆ, ತನ್ನ ಮಗನ್ನ ಹಸು ಮಾಡಿಬಿಟ್ಟು ಮೊಮ್ಮಗನ್ನ ಕರು ಮಾಡ್ಕೊಂಬಿಟ್ಟು ಅದನ್ನು ತಗೊಂಡು ಇವನಿದ್ದು ಚೋಳರಾಜನ ಪ್ರದೇಶದಲ್ಲಿ ಆ ಚೋಳರಾಜನ ಪಟ್ಟಣಕ್ಕೆ ಬರ್ತಾಳೆ. ಆ ಚೋಳರಾಜನಿಗೆ ಅವನಿಗೆ ಆ ಹಸು ಕರುವನ್ನ ಮಾರ್ತಾರೆ. ಆದರೆ ಆ ಹಸು ಏನಾಗತ್ತೆ, ಆ ಕರುಗೂ ಒಂದು ಹನಿ ಹಾಲು ಕೊಡಲ್ಲ, ಆ ರಾಜನ ಅರಮನೆಯಲ್ಲಿಗೂ ಸಹ ಒಂದು ಹನಿ ಹಾಲು ಕೊಡಲ್ಲ. ಆಗ ಯಾವಾಗ ಹಾಲು ಬಂದ್ಬಿಟ್ಟು ಏನು ಮಾಡುತ್ತೆ, ಶ್ರೀನಿವಾಸ ಇದ್ದ ಹುತ್ತ ಇರುತ್ತಲ್ಲ, ಆ ಹುತ್ತದ ಹತ್ರ ಬಂದ್ಬಿಟ್ಟು ಆ ಹುತ್ತದೊಳಗೆ ದಿನಾ ಹಾಲು ಕರೆದು ಹೋಗ್ತಾ ಇರುತ್ತೆ. ನಿತ್ಯವೂ ಹಾಲು ಕುಡಿಸ್ತಾ ಇರ್ತಾರೆ ಅವನ ಅಪ್ಪಂಗೆ ಬ್ರಹ್ಮದೇವ. ಹೊಸ ಹಸು ಹಾಲೇ ಕೊಡ್ತಾ ಇಲ್ಲಲ್ಲ ಅಂತ ಹೇಳ್ಬಿಟ್ಟು ರಾಣಿಗೆ ಬಹಳ ಕೋಪ ಆಗತ್ತೆ, ಸಿಟ್ಟು ಬರುತ್ತೆ. ಆ ರಾಜಮಾತೆ ಗೋಪಾಲಕನನ್ನು ಕರೆದು ದಂಡಿಸ್ತಾಳೆ. ಅವನ ಪೆಟ್ಟಿಗೆ ಅಂಜಿಬಿಟ್ಟು ಏನ್ ಮಾಡ್ತಾನೆ, ಮರುದಿನ ಆ ಹಸುನ್ನ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಹಸು ಸೀದಾ ಹುತ್ತದ ಬಳಿ ಹೋಗುತ್ತೆ. ಹುತ್ತದ ಬಳಿ ಹೋಗಿ ನಿಂತ್ಬಿಟ್ಟು ಅಲ್ಲಿ ಹಾಲು ಕರೆಯೋದಕ್ಕೆ ಶುರು ಮಾಡುತ್ತೆ. ಆಗ ಗೋಪಾಲಕನ ಬಹಳ ಸಿಟ್ಟು ಬರುತ್ತೆ, ಎಲ್ಲ ತಂದು ಇಲ್ಲಿ ಅಷ್ಟೊಂದು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ, ಅದನ್ನೆಲ್ಲ ಬಿಟ್ಟು ಇಲ್ಲಿ ಹುತ್ತದೊಳಗೆ ಆ ಹಾಲು
ಸುರಿತಾ ಇದೆಯಲ್ಲ ಇದು ಅಂತ ಹೇಳ್ಬಿಟ್ಟು ಸಿಟ್ಟಿನಿಂದ ಏನ್ ಮಾಡ್ತಾನೆ, ತನ್ನ ಹೆಗಲ ಮೇಲೆ ಕೊಡ್ಲಿ ಇರುತ್ತೆ, ಕೊಡ್ಲಿ ತಗೊಂಡು ಅದಕ್ಕೆ ಹೊಡಿಬೇಕು ಅಂತ ಹೇಳ್ಬಿಟ್ಟು ಹಿಂದೆ ಸಿದ್ಧನಾಗ್ತಾನೆ. ಪ್ರಾಣಿಗಳು ಬಹಳ ಸೂಕ್ಷ್ಮವಾಗಿರ್ತವೆ ಅಂತ ಹೇಳ್ತಾರೆ, ಒಂಚೂರು ಶಬ್ದ ಆದ್ರೆ ಹೊರಟೋಗ್ತವೆ ಅಂತ ಹೇಳ್ಬಿಟ್ಟು ಅವನು ಎತ್ತಿದ ತಕ್ಷಣನೇ ಆ ಹಸು ಹಾರಿ ಹೊರಟೋಗತ್ತೆ. ಆ ಒಳಗಿದ್ದ ಶ್ರೀನಿವಾಸ ಮೇಲ್ ಬರ್ತಾನೆ. ಮೇಲ್ ಬಂದ ತಕ್ಷಣ ಏನಾಗತ್ತೆ, ಆ ಕೊಡ್ಲಿ ಪೆಟ್ಟು ಅವನ್ ತಲೆಗೆ ಬಿಡತ್ತೆ. ತಲೆಗೆ ಬಿದ್ದ ತಕ್ಷಣ ತಲೆ ಒಡೆಯತ್ತೆ, ಆ ರಕ್ತ ಚಿಮ್ಮತ್ತೆ. ಎಷ್ಟು ಚಿಮ್ಮತ್ತಂತೆ ಗೊತ್ತಾ, 7 ತಾಳ ವೃಕ್ಷ ಎತ್ತರಕ್ಕೆ ರಕ್ತ ಚಿಮ್ಮತ್ತೆ. ಅದನ್ನ ನೋಡ್ತಿದ್ದಂಗೆನೆ ಆ ಗೋಪಾಲ ಪ್ರಾಣ ಬಿಟ್ಬಿಡ್ತಾನೆ. ಮತ್ತೆ ಆಮೇಲೆ ಆ ನೆತ್ತಿ ಒಡೆದೋಗಿರುತ್ತೆ, ಆ ನೆತ್ತಿ ಗಾಯಕ್ಕೆ ಔಷಧಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹಾಗೆ ಹುಡ್ಕೊಂಬರ್ತಾನೆ. ಬೃಹಸ್ಪತಿಯಿಂದ ಚಿಕಿತ್ಸೆ ಮಾಡ್ತಾನೆ, ಔಷಧಿ ಎಲ್ಲಿ ಸಿಗತ್ತೆ ಅಂತ ಹುಡ್ಕೊಂಬರ್ತಾನೆ. ಆಗ ಆ ತನ್ನದೇ ಇನ್ನೊಂದು ರೂಪ ಆದ ವರಾಹ ದೇವರನ್ನ ನಂಗೆ ಸ್ಥಳ ಕೊಡು ಅಂತ ಹೇಳಿ ಅಲ್ಲೂ ಭಿಕ್ಷೆ ಬಿಡ್ತಾನೆ. ಅದು ಎಷ್ಟು 100 ಪಾದ. ಆ ವರಾಹ ದೇವರು ಹೇಳ್ತಾರಂತೆ, ಹಿಂದೆ 3 ಪಾದದಿಂದ 3 ಲೋಕನೇ ಆಕ್ರಮಿಸ್ದವನು, ಇನ್ನು 100 ಪಾದ ಕೊಟ್ರೆ ನೀನು ಸುಮ್ಮನಿರ್ತೀಯ ಅಂತಂದಾಗ, ಇಲ್ಲ ಇಲ್ಲ ಹಾಗೆಲ್ಲ ಮಾಡಲ್ಲ, ನನ್ನ ಹೆಂಡತಿ ನನ್ನ ಜೊತೆಗೆ ಸಿಡಿದು ದೂರ ಆಗೋಗ್ಬಿಟ್ಟಿದ್ದಾಳೆ ಸಿಟ್ಟಿಂದ, ಅದರಿಂದ ನನ್ನ ಹತ್ರ ಏನು 1 ಪೈಸಾನೂ ಇಲ್ಲ, ಕೈಯಲ್ಲಿ ಕಾಸಿಲ್ಲ, ಅತ್ಯಂತ ರಿಕ್ತನಾಗಿದ್ದೇನೆ ನಾನು, ನಂಗೆ ದುಡ್ಡು ಕೊಡೋಂಗಿಲ್ಲ, ಆದ್ರಿಂದ ನೀನು ನನಗೆ ದಾನವಾಗಿ ಕೊಡು, ಭಿಕ್ಷೆ ಕೊಡು ಅಂತ ಹೇಳ್ಬಿಟ್ಟು ಭಿಕ್ಷೆ ಬಿಡ್ತಾನೆ. ಹೀಗೆ ಕಾಸು ಕೊಡದೆ ಭೂಮಿ ಗಿಟ್ಟಿಸ್ತ ಅಂದ್ರೆ, ಕಾಸು ಕೊಡದೆ ತಗೊಂಡ ಅಂತಂದ್ರೆ ಅದು ಭಿಕ್ಷೆ ಅಂತಲೇ ಲೇಸ ಅರ್ಥ ಆಗತ್ತೆ. ಹಾಗೆ ಇನ್ನು ಕೃಷ್ಣನಿಗೆ ಈ ಒಂದು ಭಿಕ್ಷೆ ಬಿಡೋದು ಅಂದ್ರೆ ಬಲು ಇಷ್ಟ, ಹಾಗೆ ಕೇಳಿದ್ ಮಾಡ್ದ ಅಂತ. ಇನ್ನು ಹಿಂಸದಾಟ ಅಂತ ಹೇಳ್ತಾರೆ, ಹಿಂಸದಾಟ ಲೇಸು, ಹಿಂಸೆ ಮಾಡೋದು. ಹಿಂಸೆ ಮಾಡೋದು ಯಾವಾಗ, ಪರಶುರಾಮ ರೂಪ. ಪರಶುರಾಮನಾಗಿ 21 ಸಲ ಭೂಪ್ರದಕ್ಷಿಣೆ ಮಾಡಿ ದುಷ್ಟ ಕ್ಷತ್ರಿಯರನ್ನೆಲ್ಲ ನಾಶ ಮಾಡಿದೆ, ಅವರಿಗೆಲ್ಲ ಹಿಂಸೆ ಕೊಟ್ಟ, ಅವರನ್ನೆಲ್ಲ ನಾಶ ಮಾಡ್ದ. ಆದರೆ ನಾವು ಅಬಲೆಯರು, ನಮ್ಮೊಂದಿಗೆ ಅವನ ಆಟ ಸಲ್ಲೋದಿಲ್ಲ, ಅವನಿಗೆ ಲೇಸು ಅನ್ಸಲ್ಲ. ಆಗ ಮತ್ತೊಬ್ಬ ಗೋಪಿ ಇರ್ತಾಳೆ, ಅಷ್ಟೇ ಅಲ್ಲಮ್ಮ, ಕಪಿಗಳೊಡನೆ ಸಹ ಅವನ ಆಟ ನಡೆಯತ್ತೆ. ಕಪಿಯೊಂದಿಗೆ ಅಗ್ನಿ ಸಾಕ್ಷಿಯಾಗಿ ಸಖ್ಯ ಮಾಡ್ಕೊಡ್ತಾನೆ, ಎದುರಿಗೆ ಬಂದು ಶರಣಾಗ್ತರೆ, ಎದುರಿಗೆ ಬಂದು ಯುದ್ಧ ಮಾಡಿದ್ರೆ ಶರಣಾಗ್ತಾನೆ ಅಂತ ಬಿಟ್ಟು ಮರೆಯಲ್ಲಿ ನಿಂತು ಒಂದು ಕಪಿಯನ್ನು ಕೊಲ್ತಾನೆ. ಕಪಿಗಳನ್ನು ಸೇರಿಸ್ಕೊಂಡು ಸಮುದ್ರಕ್ಕೆ ಸೇತುವೆ ಕಟ್ತಾನೆ. ಕಪಿಗಳೊಂದೊಡನೆ ಸೇರಿ ರಾವಣ ಮತ್ತು ಹಾಗೂ ರಾವಣನ ಸೈನ್ಯವನ್ನೆಲ್ಲ ನಾಶ ಮಾಡ್ತಾನೆ. ಕಪಿಗೆ ಆಲಿಂಗನ ಕೊಡ್ತಾನೆ. ಕಪಿಗೆ ಆಲಿಂಗನ ಕೊಟ್ಬಿಟ್ಟು ಇಷ್ಟು ದಿವಸ ನಾವು ದಶರಥ ಮಹಾರಾಜನಿಗೆ 4 ಜನ ಮಕ್ಕಳಿದ್ವಪ್ಪ, ಇಂದಿನಿಂದ ನೀನು 5ನೇ ಪುತ್ರ, ನನ್ನ ಕೊನೆಯ ಸಹೋದರ ನೀನು ಅಂತ ಹೇಳ್ಬಿಟ್ಟು ಆ ಕಪಿಗೆ ಬಾತು ಕೊಡ್ತಾನೆ. ಹೀಗೆ ಕಪಿಗಳೊಡನೆ ಅನೇಕ ಬಗೆಗಳ ಆಟ ಆಡಿದಾನೆ, ಅದೆಲ್ಲ ಅವನಿಗೆ ಸಲ್ಲತ್ತೆ. ಆದರೆ ನಮ್ಮ ಜೊತೆಗೆ ಆಟ ಅವನಿಗೆ ಸಲ್ಲಲ್ಲ. ಮತ್ತೆ ಚೋರತನದ ಆಟ. ಚೋರ ನಮ್ಗೆಲ್ಲ ಗೊತ್ತಿರೋಂಗೆ ನಮ್ಮ ಮನೆಗಳಿಗೆಲ್ಲ ಬಂದು ಹಾಲು ಮೊಸರು ಬೆಣ್ಣೆ ಎಲ್ಲ ಕದ್ದಿ ಕದ್ದಿ ಹೋದ್ನಲ್ಲ, ಮನಸೋ ಹೆಚ್ಚೆ ತಿಂದ, ತಿನ್ನಿಸ್ದ, ಚಲ್ದ, ಎಲ್ಲ ಮಾಡ್ದ, ಬೇಕಾದಷ್ಟು ಮಾಡ್ದ ಆ ಚೋರತನ. ಈ ಚೋರತನ ಎಲ್ಲರೂ ನಾವು ಗೋಪಿಯರೆಲ್ಲ ಹೋಗಿ ಆ ಯಶೋಧ ದೇವಿಗೆ ಚಾಡಿ ಹೇಳ್ತಾ ಇದ್ವಿ, ಹೇಳ್ತಾ ಇದ್ವಿ ನಿನ್ ಮಗ ನಮ್ಮ ಮನೆಗೆ ಬಂದ, ಬೆಣ್ಣೆ ಕದ್ದ, ಹಾಲು ಚಲ್ದ, ಮೊಸರು ತಿಂದ, ಬೆಕ್ಕಿಗೆ ತಿನ್ನಿಸ್ದ ಅಂತೇಳಿ ಹೇಳಿದಾಗ ಅವಳು ಯಶೋಧ ಹೇಳ್ತಾ ಇದ್ಲು, ಅವಳಿಗೆ ನಂಗೆ ಜ್ಞಾಪಕ ಬರುತ್ತೆ ಏನು ಹೇಳ್ತಾ ಇದ್ಲು ಗೊತ್ತಾ, ಮನೆಯೊಳಗಾಡು ಗೋವಿಂದ, ಮನೆಯೊಳಗಾಡು ಗೋವಿಂದ, ನೇರೆ ಮನೆಗಳಿಗೆ ಹೋಗುವಿಯೇಕೋ ಮುಕುಂದ, ಮನೆಯೊಳಗಾಡು ಗೋವಿಂದ, ನೊಸಲಿಗೆ ತಿಲುಕವ ನೀಡುವೆ, ಅಚ್ಚ ಹೊಸ ಬೆಣ್ಣೆಯ ಕೊಡಿಸಿ ಕಜ್ಜಾಯ ಕೊಡುವೆ, ಹೊಸ ಆಭರಣಗಳ ನೀಡುವೆ, ಮೊದ್ದು ಹಸುಳೆ ನಿನ್ನನು ನೋಡಿ ಸಂತೋಷ ಪಡುವೆ, ಮನೆಯೊಳಗಾಡು ಗೋವಿಂದ.
ಅಣ್ಣಯ ಬಲರಾಮ ಸಾಹಿತ ನೀನೋ ಮನೆಯೊಳಗಾಡುವುದೇ ವಿಹಿತ ಹೆಣ್ಣುಗಳಿಗೆ ಆಕೋ ಸಂಗಾತ ಎನ್ನ ಭಿನ್ನ ಪವನು ಲಾಲಿಸೋದಾತ ಮನೆಯೊಳಗಾಡೋ ಗೋವಿಂದ ಚೋರನೆನಿಸಿಕೊಳ್ಳಲೇಕೆ ಲಕ್ಷ್ಮೀ ನಾರಾಯಣನೆಂಬು ಬಿರುದು ಇರಲಿಕೆ ಚೋರನೆನಿಸಿಕೊಳ್ಳಲೇಕೆ ಲಕ್ಷ್ಮೀ ನಾರಾಯಣನೆಂಬು ಬಿರುದು ಇರಲಿಕೆ ವಾರಿಜಕ್ಷರ ಕೂಟ ಸಾಕೋ ಪುರಂದರ ವಿಠಲ ಮನೆಯೊಳಗಾಡಬೇಕೋ ಮನೆಯೊಳಗಾಡೋ ಗೋವಿಂದ ನೆರೆ ಮನೆಗಳಿಗೆ ಹೋಗುವೆಯೇಕೋ ಮುಕುಂದ ಮನೆಯೊಳಗಾಡೋ ಗೋವಿಂದ ಅಂತೇಳಿ ಯಶೋಧ ಹೇಳ್ತಾ ಇದ್ಲಲ್ಲ, ನೆನಪಿದೆ ಅಲ್ಲ ಅಂತ ಹೇಳಿದಾಗ, ಹೌದು ಹೌದು, ಆ ಚೋರ್ತನ ಅನ್ನೋದು ಅಲ್ಲಿಗೆ ನಿಲ್ಲಿಲ್ಲ, ಒಂದು ಅಲ್ಲಿಗೆ ನಿಲ್ಲಲ್ಲ, ಮತ್ತೆ ಯುವಕ ಬೆಳೆದು ದೊಡ್ಡವನಾಗ್ತಾನಲ್ಲ, ತರುಣ ಆಗ್ತಾನಲ್ಲ, ಅವಾಗ್ಲೂ ಸಹ ಚೋರ ಅನ್ನಿಸ್ಕೊಂಡಿದ್ದಾನೆ, ಚೋರ್ತನ ಮಾಡ್ತಾನೆ. ಹೇಗೆ ಗೊತ್ತಾ, ಭೀಷ್ಮಕ ರಾಜನ ಕುವರಿ ರುಕ್ಮಿಣಿ ದೇವಿ ಅವನ ಅಣ್ಣ ರುಕ್ಮಿ ತನ್ನ ಸ್ನೇಹಿತ ಶಿಶುಪಾಲನಿಗೆ ಮದುವೆ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಎಲ್ಲ ನಿಶ್ಚಯ ಮಾಡಿರ್ತಾರೆ. ಮದುವೆನೂ ಎಲ್ಲ ನಿಶ್ಚಯ ಆಗಿರುತ್ತೆ. ಶಿಶುಪಾಲ ವರನ ವೇಷದಲ್ಲಿರ್ತಾನೆ, ರುಕ್ಮಿಣಿ ದೇವಿ ವಧು ವೇಷದಲ್ಲಿ ಇರ್ತಾಳೆ. ಊರು ಹೊರಗಿರೋ ಅಂಬಿಕಾ ದೇವಾಲಯಕ್ಕೆ ರುಕ್ಮಿಣಿ ದೇವಿ ಪೂಜೆ ಮಾಡೋದಕ್ಕೆ ಅಂತ ಬಂದಿರ್ತಾಳೆ. ಆಗ ಈ ಶ್ರೀಕೃಷ್ಣ ಅವಳ ಪತ್ರ ಬರೆದುಕೊಟ್ಲು ಅಂತ ಹೇಳ್ಬಿಟ್ಟು ಹೋಗಿ ಅವಳನ್ನು ಅಲ್ಲಿಂದ ಕದ್ಕೊಂಡ್ಬರ್ತಾನೆ. ಅಂದ್ರೆ ಚೋರ, ಅಲ್ಲೂ ಸಹ ಅವಳನ್ನ ಚೋರತನದಿಂದಲೇ ಅವಳನ್ನು ಕರ್ಕೊಂಬಂದು ಮದುವೆ ಮಾಡ್ತಾನೆ. ಹೀಗೆ ಅವನಿಗೆ ಚೋರತನ ಅನ್ನೋದು ಹುಟ್ಟಿನಿಂದಲೂ ಇದ್ದದ್ದೇ. ಇನ್ನೂ ಹೇಳ್ತಾರೆ, ಭಕ್ತಾದಿಗಳ ಪಾಪವನ್ನು ಕದಿಯುವವನು ತೂಲ ರಾಶಿಯೊಳಗೆ ಅನಲ ಪೊಕ್ಕಂತೆ ಅವನು ಪಾಪಗಳನ್ನು ನಾಶಪಡಿಸ್ತಾನೆ, ದೋಷಗಳನ್ನು ನಾಶಪಡಿಸ್ತಾನೆ. ದೋಷಗಳು ಪಾಪಗಳು ಇವುಗಳನ್ನೆಲ್ಲ ಅವನು ಕದಿತಾನೆ, ಅವುಗಳ ಚೋರ ಅಂತ ಹೇಳ್ತಾರೆ. ಹೀಗೆ ಅವನ ಚೋರತನನ್ನು ವರ್ಣನೆ ಮಾಡ್ತಾರೆ. ಮುಂದೆ ಅಂದರೆ ಚೋರ ಕೃಷ್ಣ ಪರಮಾತ್ಮನ ವರ್ಣನೆ ಮಾಡ್ತಾರೆ. ಮುಂದೆ 17ನೇ ಪದ್ಯದಲ್ಲಿ ಪ್ರಸನ್ನ ವೆಂಕಟದಾಸರು ಹೇಳ್ತಾ ಇದ್ದಾರೆ, ಅಟವಿ ಚರರೆನದೆ ರಮಿಸತಿ ಮೋಹಿಸುವ ಚೆಲುವ ದಿಟನೇಹದಲ್ಲಿ ಸುಖಾಧಿಕದಾತನೇ ಅಟವಿ ಚರರೆನದೆ ರಮಿ ಸತಿ ಮೋಹಿಸುವ ಚೆಲುವ ದಿಟನೇಹದಲ್ಲಿ ಸುಖಾಧಿಕದಾತನೇ ಸಟೆಯಲ್ಲ ಸುಖದಾತ ಸಚಿವ ಮಾಡಿದ ಗಾತ ಸಟೆಯಲ್ಲ ಸುಖದಾತ ಸಚಿವ ಮಾಡಿದ ಗಾತ ಕುಟಿಲ ಕಲಿ ದೊರಕಿದ ಕರುಣಿ ರಂಗಗೆ ಕುಟಿಲ ಕಲಿ ದೊರಕಿದ ಕರುಣಿ ರಂಗಗೆ ಅಟವಿಚರರೇನದೇ ನಾವೆಲ್ಲ ಅಡವಿಯೊಳಗೆ ವಾಸ ಮಾಡೋವಂಥವ್ರು. ಅಷ್ಟೇ ಅಲ್ಲದೆ ರಾಮನಾಗಿದ್ದಾಗ ಅಟವಿಯೊಳಗೆ ಈ ಕಪಿ ಕರಡಿಗಳು ಇವರನ್ನೆಲ್ಲ ಸೇರಿಸ್ಕೊಂಡು ಅವರನ್ನೆಲ್ಲ ಜೊತೆಗೆ ಅವರೊಂದಿಗೆ ಸೇರಿಕೊಂಡ ಅಲ್ವಾ ಅಟವಿಯೊಳಗಿದ್ದಾಗ. ಮತ್ತೆ ಅಲ್ಲಿ ಅಲ್ಲೇ ವನ ಕಾನನಗಳಲ್ಲಿ ಮನೆ ಮಾಡಿಕೊಂಡಿರುವಂತಹ ಋಷಿ ಮನೆಗಳಿರ್ತಾರಲ್ಲ ಅವರಲ್ಲೂ ಸಹ ಅವರನ್ನೂ ಸಹ ಆಧರಿಸಿದ.
ದಿಟ ಸ್ನೇಹದಲ್ಲಿ ಅವನು ನಿಜವಾಗೂ ಸಹ ಸ್ನೇಹಕ್ಕೆ ತನ್ನನ್ನೇ ಅರ್ಪಿಸಿಕೊಳ್ಳಬಲ್ಲ. ಸ್ನೇಹ ಅಂದ್ರೆ ಭಕ್ತಿ ಅಂತ ಹೇಳ್ತಾರೆ. ಸ್ನೇಹ ಸಾಮಾನ್ಯವಾಗಿ ಏನ್ ಹೇಳ್ತಾರೆ, ಈಗ ಪ್ರೀತಿ ಅಂತ ಹೇಳ್ತಾರೆ. ಪ್ರೀತಿ ಅನ್ನೋದು ಮಾನವನ ಒಂದು ಸಹಜ ಗುಣ ಇರುತ್ತೆ, ಇದೇ ಇರುತ್ತೆ. ನಾವು ನಮಗಿಂತ ಚಿಕ್ಕವರಲ್ಲಿ ಏನು ಪ್ರೀತಿ ತೋರಿಸ್ತೇವೆ ಅದನ್ನ ವಾತ್ಸಲ್ಯ ಅಂತ ಕರಿತೇವೆ, ಅಥವಾ ಭಕ್ತಿ ಅಂತಲೇ ಅನ್ಬೋದು. ಅದನ್ನ ವಾತ್ಸಲ್ಯ, ಪ್ರೀತಿನ ವಾತ್ಸಲ್ಯ ಸಣ್ಣ ಮಕ್ಕಳಿಗೆ ಅಥವಾ ನಮಗಿಂತ ಚಿಕ್ಕವರಿಗೆ ತೋರಿಸೋ ಅಂತ ಪ್ರೀತಿ ವಾತ್ಸಲ್ಯ. ಇನ್ನು ನಮ್ಮ ಸಮಾನ ವಯಸ್ಕರಿರ್ತಾರಲ್ವ, ಸಮಾನ ವಯಸ್ಕರಲ್ಲಿ ಏನು ಪ್ರೀತಿ ತೋರಿಸ್ತೇವೋ ಅದನ್ನ ಸ್ನೇಹ ಅಂತ ಕರಿತೇವೆ, ಸ್ನೇಹ ಅಂತ ಕರಿತೇವೆ. ಇತ್ತು ಇನ್ನು ಮತ್ತೆ ನಮಗಿಂತ ಹಿರಿಯರು, ನಮಗಿಂತ ದೊಡ್ಡವರು, ಹರಿಗುರುಗಳಲ್ಲಿ ಏನು ಪ್ರೀತಿ ತೋರಿಸ್ತೇವೋ ಅದು ಭಕ್ತಿ, ಅದೇ ಭಕ್ತಿ. ಹಾಗೆ ಆ ಭಕ್ತಿಗೆ ಅವನು ಒಲಿಯುವಂಥವನು, ಆ ಯಾರಾದರೂ ಆಗಿರುವುದಕ್ಕೆ ಆ ಭಕ್ತಿಗೆ ಅಂದರೆ ಸ್ನೇಹಕ್ಕೆ, ಆ ಭಕ್ತಿಗೆ ತನ್ನನ್ನೇ ಅರ್ಪಿಸಿಕೊಳ್ಳಬಲ್ಲ. ಎಷ್ಟು ಉದಾಹರಣೆ ನೋಡ್ಬೋದು, ಸುಧಾಮ ಕೊಡುಬಡವ ಅಂತ ಅವನು ಸುಧಾಮ ಸಖ ಅನ್ನಿಸ್ಕೊಂಡ. ಇನ್ನು ಅರ್ಜುನ ರಾಜಮನೆತನದವನು ಅರ್ಜುನ ಸಖ ಅಂತ ಅನ್ನಿಸ್ಕೊಂಡ. ಹೀಗೆ ಅವನನ್ನು ಬಲು ರೀತಿಯಿಂದ ಹಲವಾರು ಬಗೆಯಿಂದ ಕಾಪಾಡ್ದ. ಮಮ ಪ್ರಾಣ ಹಿ ಪಾಂಡವ ಎಂದ. ಅವನು ಚಲುವರಲ್ಲಿ ಚಲುವ, ಚಲುವ ನೆನೆಸಿ ಬುದ್ಧ ನೆನೆಸಿದ. ಅವನು ವಾಸ್ತವಾಗಿ ಕರುಣಾಳು, ಸುಖ ಪ್ರದಾತ, ಸುಖವನ್ನು ಕೊಡುವಂಥವನು. ಆದರೆ ಇದು ಸುಳ್ಳಲ್ಲ, ಸತೆಯಲ್ಲ ಸುಖದಾತ. ಅವನು ಖಂಡಿತ ನಮ್ಮ ಸುಖವನ್ನು ಕೊಡುವಂಥವನೇ. ಆದರೆ ಈ ಇವನು ಒಬ್ಬ ಸಚಿವ ಇದಾನಲ್ಲ, ಅವನೇ ಅಕ್ರೂರ ಅನ್ನೋ ಅಕ್ರೂರ. ಅವನು ಬಂದು ನಮಗೆ ಘಾತ ಮಾಡ್ದ, ಅವನು ಬಂದು ನಾವನ್ನ ಕರ್ಕೊಂಡು ಹೋದ. ಇಲ್ಲದೇ ಇದ್ದಿದ್ರೆ ಅವನ್ ನಮ್ಮ ಜೊತೆಗೆ ಇರ್ತಾ ಇದ್ದ. ಇವನು ಕಲಿಯಂತೆ ಬಂದು ಆ ರಂಗಕ್ಕೆ ಸಿಕ್ಕದ. ಅವನು ಬಂದಿದ್ರಿಂದ ಅವನು ಹೋಗೋಂಗಾಯ್ತು. ವಾಸ್ತವವಾಗಿ ಅವನು ಒಳ್ಳೆಯವನು, ಸುಖ ಪ್ರದಾತ, ಸುಖವನ್ನು ಕೊಡುವಂಥವನು ಅಂತ ಹೇಳ್ತಾರೆ. ಆಗ 18ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ರಂಗ ಪೊಂಗಳದಿ ರಾಜೀವನೇತ್ರೇಯರ ಕಂಗಳೇವೆ ಬೀಸೊಮ್ಮೆ ಕರೆವರೇನೆ. ರಂಗ ಪೊಂಗೊಳುದಿ ರಾಜೀವನೇತ್ರೇಯರ ಕಂಗಳೇವೆ ಬೀಸೊಮ್ಮೆ ಕರೆವರೇನೆ. ಅಂಗನೆಯೇ ನಮಗಿನ್ನು ಅಂಗದೋರ್ವನೆ, ಅಂಗನೆಯೇ ನಮಗಿನ್ನು ಅಂಗದೋರ್ವನೆ. ಅಂತರಂಗದಲ್ಲಿ ನೋಡುತ್ತೀರೆ ಹೊಳೆವ ಕೃಷ್ಣ, ಅಂತರಂಗದಲ್ಲಿ ನೋಡುತ್ತೀರೆ ಹೊಳೆವ ಕೃಷ್ಣ, ಹೊಳೆವ ಕೃಷ್ಣ. ಮತ್ತೆ ಇನ್ನೊಬ್ಬ ಗೋಪಿ ಹೇಳ್ತಾಳೆ, ಹಿಂದೆ ಕೊಳಲು ನೋದಿ ಗೋಪಿಯರನ್ನೆಲ್ಲ ಕರೆದಂತೆ ಮತ್ತೆ ಆ ರಂಗ ಬಂದು ಕೊಳಲು ನೋದಿ ನಮ್ಮನ್ನೆಲ್ಲರನ್ನು ಮತ್ತೆ ಕರೀತಾನೇನೇನೆ ಕರೆಯತಾನ. ಹಿಂದೆಲ್ಲ ಕೊಳಲು ನೋದದ ನಮ್ಮೆಲ್ಲರನ್ನು ಕರೆಯುತ್ತಿದ್ದ. ನಾವೇನು, ನಾವಷ್ಟೇ ಅಲ್ಲ, ಪಶು ಪ್ರಾಣಿಗಳು ಸಹ ಅವ ಬಂದು ಅವನ ಸುತ್ತ ನಿಂತ್ಕೊಳ್ತಾ ಇದ್ವು, ಅವನ ಕೊಳಲ ಧ್ವನಿಯನ್ನ ಆಲಿಸ್ತಾ ಇದ್ವು. ಹಾಗೆ ಇನ್ನೊಂದ್ಸರ್ತಿ ಅವನ್ ನಮ್ಮೊಂದಿಗೆ ಬರ್ತಾನ, ಹಾಗೆ ಮೊದಲಂಗೆ ಮಾಡ್ತಾನ ಅಂತ ಕೇಳ್ತಾರೆ. ಆಗ ಮತ್ತೊಬ್ಬ ಗೋಪಿ ಹೇಳ್ತಾಳೆ, ಆವಾಗ ಆ ಕೊಳಲು ಉದ್ದಿದ್ದನ್ನ ಸ್ಮರಿಸ್ಕೊಂಡು ಹೇಳ್ತಾರೆ, ಓದು ಬಲುಚ ಕೊಳಲನೂದು ತಬ ಗೋಪಿಯ ಕಂದ ಕೊಳಲನೂದುವುದು ಬಲು ಚಂದ, ಕೊಳಲನೂದು ತಬಂದ ನಮ್ಮ ಗೋಪಿಯ ಕಂದ ಕೊಳಲನೂದುವುದು ಬಲು ಚಂದ. ಆ ವಸುದೇವನ ಕಂದ
ದೇವಕಿ ಬಸಿರೊಳು ಬಂದ ವಸುದೇವನ ಕಂದ ದೇವಕಿ ಬಸಿರೊಳು ಬಂದ ಮಾವ ಕಂಸನ ಕೊಂದ ಭಾವಜನಯ್ಯ ಮುಕುಂದ ಮಾವ ಕಂಸನ ಕೊಂದ ಭಾವಜನಯ್ಯ ಮುಕುಂದ ಕೊಡಲ ನೋದುತ ಬಂದ ಗೋಪಿಯ ಕಂದ ಕೊಳಲ ನೋದುವುದೇ ಬಲು ಚಂದ ಕೊಳಲ ನೋದುತ ಬಂದ ಮುತ್ತಿನ ಭರಣ ತೊಟ್ಟು ಕಸ್ತೂರಿ ತಿಲಕವಿಟ್ಟು ಹಸ್ತದಿ ಕೊಳಲ ಇಟ್ಟು ತುತ್ತುರು ತೂರೆಂದು ನುಡಿಸುತ್ತ ಕೊಳಲ ನೋದುತ ಬಂದ ಹಿಂದೆ ಗೋವುಗಳ ಹಿಂಡು ಮುಂದೆ ಗೋಪಾಲರ ದಂಡು ಹಿಂದೆ ಗೋವುಗಳ ಹಿಂಡು ಮುಂದೆ ಗೋಪಾಲರ ದಂಡು ಹಿಂದಕ್ಕೆ ದೈತ್ಯರ ಕೊಂದ ಪುರಂದರ ವಿಠಲ ಚಂದ ಹಿಂದಕ್ಕೆ ದೈತ್ಯರ ಕೊಂದ ಪುರಂದರ ವಿಠಲ ಚಂದ ಕೊಳಲ ನೂದುತ ಬಂದ ಗೋಪಿಯ ಕಂದ ಕೊಳಲ ನೋದುವುದು ಬಲು ಚಂದ ಕೊಳಲ ನೋದುತ ಬಂದ ಹೀಗೆ ಹಿಂದಿನದನ್ನೆಲ್ಲ ನೆನೆಸ್ಕೊಂಡು ಸ್ಮರಿಸ್ಕೊಳ್ತಾ ಇರ್ತಾರೆ, ಅದನ್ನ ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಮತ್ತೊಬ್ಬ ಗೋಪಿ ಹೇಳ್ತಾಳೆ, ಸಾಂತ್ವನ ಹೇಳ್ತಾಳೆ, ನೀನೇನು ಯೋಚನೆ ಮಾಡಬೇಡ, ನಮಗೆ ಖಂಡಿತ ತನ್ನ ದರ್ಶನ ಅವನು ಕೊಟ್ಟೇ ಕೊಡ್ತಾನೆ, ದರ್ಶನ ತನ್ನನ್ನು ತೋರಿಸ್ತಾನೆ ನಮಗೆ, ನಮ್ಮೊಂದಿಗೆ ಬರ್ತಾನೆ, ನಮ್ಮ ಅಂತರಂಗದಲ್ಲಿ ಖಂಡಿತ ಬಂದು ನಿಲ್ತಾನೆ, ನಿಲ್ಲುವ ಹೊಳೆವ ಅಂತ ಹೇಳ್ತಾರೆ. ನಾಗ 19ನೇ ಪದ್ಯದಲ್ಲಿ ಹೇಳ್ತಾರೆ, ಕೃಷ್ಣ ಕಮಲಕ್ಷ ಕಮಲೆಯ ರಮಣ ಕನಸಿನಲಿ ದೃಷ್ಟಿಗೋಚರವಾಗಿದೆಯೋಳು ಒಪ್ಪಿದ ಕೃಷ್ಣ ಕಮಲಕ್ಷ ಕಮಲೆಯ ರಮಣ ಕನಸಿನಲಿ ದೃಷ್ಟಿಗೋಚರವಾಗಿದೆಯೋಳು ಒಪ್ಪಿದ ದೃಷ್ಟಾಂತ ಉಂಟೆ ದೀನದಯಾನಿಧಿಗೆ ದೃಷ್ಟಾಂತ ಉಂಟೆ ದೀನದಯಾನಿಧಿಗೆ ತಂಗಿ ಸ್ಪಷ್ಟ ಪ್ರಸನ್ನ ವೆಂಕಟ ಪ್ರಭು ನೆರೆದನೆ ದೃಷ್ಟಾಂತ ಉಂಟೆ ದೀನದಯಾನಿಧಿಗೆ ತಂಗಿ ಸ್ಪಷ್ಟ ಪ್ರಸನ್ನ ವೆಂಕಟ ಪ್ರಭು ನೆರೆದನೆ ಪ್ರಭು ನೆರೆದನೆ. ಕೃಷ್ಣ ಕಮಲಾಕ್ಷ ಅಂದ್ರೆ ಕಮಲದಂತೆ ಕಣ್ಣುಳ್ಳವನು, ವಿಶಾಲವಾದ ಕಣ್ಣುಳ್ಳವನು, ಕಮಲೆಯ ರಮಣ, ಕಮಲ ಪುಷ್ಪದಲ್ಲಿ ಸ್ಥಿತಳಾದ ಲಕ್ಷ್ಮೀದೇವಿಯ ರಮಣ. ಅಂದು ಗೋಪಿಯರ ಕನಸಿನಲ್ಲಿ ಗೋಚರನಾದ, ಕಾಣಿಸ್ಕೊಳ್ತಾನೆ, ಅವರೆಲ್ಲರ ಹೃದಯದಲ್ಲಿ ಒಪ್ಪಿದ, ಅವರ ಹೃದಯದಲ್ಲಿ ನಿಂತುಕೊಂಡ. ಆಗ ಗೋಪಿಯರೆಲ್ಲರಿಗೂ ಸಹ ತಮ್ಮ ಪ್ರಾಣಪ್ರಿಯ ಕೃಷ್ಣನನ್ನು ಸಾಕ್ಷಾತ್ತಾಗಿ ಕಂಡಂತಹ ಅನುಭವ, ತಮ್ಮ ಜೊತೆಗೇ ಇದ್ದಾನೆ ಅಂತ ಅನ್ನೋ ಭಾವನೆ. ಈ ರೀತಿ ತನ್ನ ಅನನ್ಯ ಭಕ್ತರಿಗೆ ತೃಪ್ತಿ, ಏನು ಸಂತೃಪ್ತಿಯನ್ನು ಕೊಡುವುದು ಹೊಸದೇನಲ್ಲ, ದೃಷ್ಟಾಂತ ಅಂತ ಹೇಳ್ತಾರಲ್ಲ, ಇಂಥ ದೃಷ್ಟಾಂತ ಅವನ ಸಾಕಷ್ಟು ನಾವು ಹೇಳಬಹುದು. ಅದರಲ್ಲಿ ಒಂದೆರಡು ಉದಾಹರಣೆಗಳನ್ನ ನೋಡ್ಕೊಳ್ಳೋಣಂತೆ. ಹೇಗೆ ಅವನು ಭಕ್ತರಿಗೆ ತೃಪ್ತಿ ಕೊಡ್ತಾನೆ, ಭಕ್ತರನ್ನ ಕಾಪಾಡ್ತಾನೆ, ಭಕ್ತರ ಬಳಿ ಭಕ್ತರ ಮನಸ್ಸಿನಲ್ಲಿ ಭಕ್ತರ ಜೊತೆಗೆ ತಾನಿದ್ದೇನೆ ಅನ್ನೋದನ್ನ ತೋರಿಸ್ಕೊಡ್ತಾರೆ ಅಂತ ಅನ್ನೋದನ್ನ ಒಂದ್ಸರ್ತಿ ಈ ದುರ್ವಾಸ ಮುನಿಗಳು ಕೌರವೇಂದ್ರನ ಮನೆಗೆ ಹೋಗಿರ್ತಾರೆ. ಅವನ ಒಂದು ಆಜ್ಞೆಯಂತೆ ಅಥವಾ ಅವನ ಮಾತಿಗೆ ಕಟ್ಟು ಬಿದ್ದು ವನವಾಸದಲ್ಲಿದ್ದ ಪಾಂಡವರ ಮನೆಗೆ ಬರ್ತಾರೆ. ಹೇಗೆ ಬರ್ತಾರೆ, ಯಾತಕ್ಕೆ ಬರ್ತಾರೆ, ಅವ್ರ ಮನೆ ಭೋಜನಕ್ಕೆ. ಅವ್ರು ಎಷ್ಟು ಜನ ಇರ್ತಾರೆ, ದುರ್ವಾಸ ಮುನಿಗಳು ಅವರ 108 ಜನ ಶಿಷ್ಯರು ಇರ್ತಾರೆ, 100 ಜನ ಶಿಷ್ಯರು, ಅಷ್ಟು 101 ಜನ ಶಿಷ್ಯರನ್ನ 100 ಜನ ಶಿಷ್ಯರನ್ನ ಕರ್ಕೊಂಡು ಈ ವನಕ್ಕೆ ಬರ್ತಾರೆ.
ಧರ್ಮರಾಯನ ಹತ್ರ ಬರ್ತಾರೆ. ಏನು ಉದ್ದೇಶ ಅವರಿಗೆ? ಅವನು ದುರ್ಯೋಧನ ಹೇಳಿ ಕಳಿಸಿರ್ತಾನೆ, ದ್ರೌಪದಿಯ ಊಟ ಆದಮೇಲೆ ನೀವು ಅಲ್ಲಿ ಹೋಗಿ ಊಟಕ್ಕೆ ಹೋಗ್ಬೇಕು ಅಂಥೇಳಿ. ಯಾಕೆ ಅಂದರೆ ಅವಳ ಹತ್ರ ಇರೋ ಒಂದು ಅಕ್ಷಯ ಪಾತ್ರೆ ಏನಿರುತ್ತೆ ಅದು ದ್ರೌಪದಿ ಊಟ ಆಗೋವರೆಗೂ ಎಷ್ಟು ಜನಕ್ಕೆ ಬೇಕಾದ್ರೂ ಭಕ್ಷ್ಯ ಭೋಜ್ಯಗಳನ್ನು ಕೊಡ್ತಾ ಇರತ್ತೆ. ದ್ರೌಪದಿ ಊಟ ಆಯಿತು ಅಂತಂದ ಮೇಲೆ ಅದು ಏನು ಕೊಡೋದಿಲ್ಲ. ಈ ವಿಷಯ ಅವನಿಗೆ ತಿಳಿದಿರತ್ತೆ. ಆಗ ಏನ್ಮಾಡ್ತಾನೆ, ದುರ್ವಾಸ ಮನೆಗಳನ್ನು ಅವ್ರ ಮನೆಗೆ ಕಳಿಸ್ಕೊಡ್ತಾನೆ. ದ್ರೌಪದಿ ಊಟ ಆದಮೇಲೆ ನೀವು ಹೋಗ್ಬೇಕು, ಅಲ್ಲಿ ಒಟ್ಟು ಭೋಜನ ಮಾಡಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ದಿನ ಎಲ್ಲ ಇನ್ನೇನು ಎಲ್ಲರೂ ಬಂದಿದ್ದಾಯ್ತು, ಬೇಕಾದಷ್ಟು ಜನ ಅತಿಥಿಗಳು ಬರ್ತಾ ಇದ್ರಂತೆ. ಅತಿಥಿ ಅಭ್ಯಾಗತರು ಸಾಕಷ್ಟು ಜನರುಗಳಿಗೆ ಸಂತರ್ಪಣೆಯನ್ನು ಮಾಡಿಸ್ತಾ ಇದ್ರು. ಕೊನೆಗೆ ದ್ರೌಪದಾದೇವಿ ಊಟ ಮಾಡ್ತಾ ಇದ್ದಿದ್ದು. ಧರ್ಮರಾಯ ಅವತ್ತಿನ ದಿವಸ ಧರ್ಮರಾಯನಿಗೆ ಇನ್ನೂ ಒಳಗಡೆ ಊಟ ಭೋಜನ ನಡೀತಾ ಇದೆ ಅಂತ ಅನ್ಕೊಂಡಿದ್ದಾನೆ. ಇಲ್ಲಿ ದುರ್ವಾಸ ಮುನಿಗಳು ತಮ್ಮ 100 ಶಿಷ್ಯರೊಂದಿಗೆ ಬರ್ತಾರೆ. ಬಂದ್ಬಿಟ್ಟು ಹಿಂಗೆ ನಾವು ಭೋಜನಕ್ಕೆ ಬಂದಿದ್ದೇವೆ ಅಂತಂದಾಗ, ಸರಿ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಭೋಜನಕ್ಕೆ ಆಹ್ವಾನಿಸ್ತಾನೆ. ಅವರು ನಾವು ಸ್ನಾನ ಮಾಡ್ಕೊಂಬರ್ತೇವೆ, ಅಷ್ಟರೊಳಗೆ ಸಿದ್ಧರಾಗಿರ್ರಿ ಅಂತ ಹೇಳ್ತಾನೆ. ಸರಿ ಅಂತೇಳಿ ಅವ್ರು ಸ್ನಾನಕ್ಕೆ ಹೋಗ್ತಾರೆ. ಆಗ ಇವನು ಒಳಗೆ ಬಂದು ನೋಡ್ತಾನೆ, ದ್ರೌಪದಾದೇವಿದು ಊಟ ಆಗೋಗ್ಬಿರುತ್ತೆ. ಅಯ್ಯೋ ಎಂಥ ಕೆಲಸ ಆಗೋಯ್ತು ಅಂತ ಹೇಳ್ಬಿಟ್ಟು ಧರ್ಮರಾಯ ದ್ರೌಪದಿ ದೇವಿ ಇಬ್ಬರು ಕಂಗಾಲಾಗ್ತಾರೆ. ಏನಪ್ಪ ಮಾಡೋದು, ಇನ್ನೇನು, ಅದೇ ಭಗವಂತನ ಇದೆಯಲ್ಲ. ಆಗ ದ್ರೌಪದಾದೇವಿ ಕೃಷ್ಣನ ಪ್ರಾರ್ಥನೆ ಮಾಡ್ತಾಳೆ. ಕೃಷ್ಣನ ಪ್ರಾರ್ಥನೆ ಮಾಡಿದಾಗ ಅದು ಎಲ್ಲಿದ್ನೋ ಏನ್ಕೋತೇನೋ ಬರ 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 ಬಂದಂತೆ. ಬರ್ತಿದ್ದಂಗೆ ಹೇಳ್ತಾನಂತೆ, ತಂಗಿ ನನಗೆ ತುಂಬಾ ಹಸಿವಾಗೋಗಿದೆ, ಏನಾದರೂ ತಿನ್ನೋಕೆ ಕೊಡು ಅಂತೇಳಿ. ಅವಾಗ ಅವಳು ನಕ್ಕ ಹೇಳ್ತಾಳಂತೆ, ಅಣ್ಣ ನಾನು ಅದಕ್ಕೋಸ್ಕರನೇ ನಿನ್ನನ್ನು ಕರೆದಿದ್ದು, ಈಗ ಋಷಿ ಮುನಿಗಳು ಬಂದ್ಬಿಟ್ಟಿದ್ದಾರೆ, ಸ್ನಾನಕ್ಕೆ ಹೋಗಿದ್ದಾರೆ, ಅವ್ರು ಬರೋದ್ರೊಳಗೆ ಊಟ ಆಗಬೇಕು, ಏನು ಮಾಡೋಣ ಅಂಥೇಳಿ ಅವರೆಲ್ಲರೂ ತಮ್ಮ ವ್ಯಥೆಯನ್ನು ಕೃಷ್ಣನ ಎದುರಿಗೆ ಹೇಳ್ಕೊಡ್ತಾನೆ. ಎಲ್ಲಿ ನಿಂದು ಅಕ್ಷಯ ಪಾತ್ರೆ ತೋರಿಸು ಅಂತ ಕೇಳ್ತಾರೆ. ತೆಗೆದುಕೊಡ್ತಾಳೆ, ಅದರೊಳಗೆಲ್ಲ ಹುಡುಕಿ ನೋಡ್ತಾನಂತೆ. ಅಲ್ಲಿ ಒಂದು ಸೊಪ್ಪಿನ ತುಂಡು ಕಾಣಿಸತ್ತಂತೆ. ಅಂದರೆ ಭಾರತೀ ದೇವಿ ತೊಳೆದಿಟ್ಟಿರ್ತಾಳೆ ಅಂದರೆ ಅದರೊಳಗೆ ಏನು ಉಚ್ಚಿಷ್ಟ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ. ಆದರೂ ಭಗವಂತ ಅಲ್ಲಿ ಸೃಷ್ಟಿ ಮಾಡ್ದ ಅಂತ ಹೇಳ್ತಾರೆ. ಆ ಅಕ್ಷಯ ಪಾತ್ರೆಯನ್ನು ನೋಡಿ ಅಲ್ಲಿ ಒಂದು ಸೊಪ್ಪಿನ ತುಂಡನ್ನು ಸೃಷ್ಟಿ ಮಾಡ್ತಾನೆ. ನೋಡು ಇಲ್ಲಿ ಸೊಪ್ಪಿದೆ ಅಂತ ಹೇಳ್ಬಿಟ್ಟು, ಸರಿ ಇದನ್ನೇ ನನಗೆ ತಿನ್ನೋದಕ್ಕೆ ಕೊಡು ಅಂತ ಹೇಳ್ಬಿಟ್ಟು ಅದನ್ನು ಸೊಪ್ಪಿಂದನ್ನು ಹಾಕ್ತಾನಂತೆ. ಅದಕ್ಕೆ ಅವಳು ಕೃಷ್ಣಾರ್ಪಣ ಅಂತ ಹೇಳ್ಬಿಟ್ಟು ಆ ಸೊಪ್ಪನ್ನು ಅವನಿಗೆ ತಿನ್ನೋ ಕೊಡ್ತಾಳೆ. ಅದನ್ನು ತಿಂದು ಅವನು ನೀರು ಕುಡಿತಾನಂತೆ. ಕುಡಿದು ಡರ್ ಅಂತ ತೇಗ್ತಾನಂತೆ. ತೇಗಿದ ತಕ್ಷಣ ಇಲ್ಲಿ ಸ್ನಾನಕ್ಕೆ ಅಂತ ಹೋಗಿದ್ರಲ್ಲ ಋಷಿ ಮುನಿಗಳೆಲ್ಲ, ಎಲ್ಲರಿಗೂ ಹೊಟ್ಟೆ ಉಬ್ಬರಿಸ್ಕೊಂಬಂತಂತೆ. ಎಲ್ಲರಿಗೂ ಒಬ್ಬೊಬ್ರಿಗೆ ಹೆಜ್ಜೆ ಇಡ್ಲಿಡ ಅರ್ಧದಷ್ಟು ಹೊಟ್ಟೆ ಬರಾಗೋಗ್ಬಿಟ್ಟಿದೆ. ಒಬ್ಬೊಬ್ಬರಿಗೂ ಮಾತಾಡೋಕ್ಕಾಗ್ತಿಲ್ಲ. ತೇಗಿದ್ರೆ ಎಲ್ಲರಿಗೂ ಒಬ್ಬರಿಗೆ ಚಿರೋಟಿ ತೇಗು, ಜಲೇಬಿ ತೇಗು, ಹೀಗೆ ಒಂದೊಂದು ಮಂಡಿಗೆ ತೇಗು, ಹೀಗೆಲ್ಲ ಸಿಹಿ ಪದಾರ್ಥಗಳು ತಿಂದಂಥ ತೇಗುಗಳು ಬರ್ತಾ ಇದೆಯಂತೆ. ಎದ್ದು ಅಬ್ಬಿದ್ವು ಅಂತೇಳಿ ಓಡೋಗ್ತಾರೆ ಅವರು. ಅಂದರೆ ಅಲ್ಲಿ ಯಾವ ರೀತಿ ಅವನಿಗೆ ಭಕ್ತರನ್ನು ಅವನು ಕಾಪಾಡ್ತಾನೆ ಅನ್ನೋದು ಗೊತ್ತಾಗತ್ತೆ. ಅಲ್ಲಿ ಅವರಿಗೆ ತೃಪ್ತಿಯನ್ನು ಕೊಡ್ತಾನೆ, ಇವರಿಗೆ ಊಟದ ತೃಪ್ತಿಯನ್ನು ಕೊಟ್ಟ, ಅವಳನ್ನು ಕಾಪಾಡ್ದ, ಹಾಗೆ ಒಂದು ಅನುಭವನ ತಂದುಕೊಡ್ತಾನೆ, ಊಟ ಮಾಡಿದ ಒಂದು ಅನುಭವನ. ಇನ್ನೊಂದು ಪ್ರಸಂಗ ಶ್ರೀನಿವಾಸ ಆಗಿರ್ತಾನೆ. ಶ್ರೀನಿವಾಸ ಭಗವಾನ್ ಶ್ರೀನಿವಾಸ. ಆಗ ಅವನು ಮದುವೆ ಮಹೋತ್ಸವ ಅಂದರೆ ಬೇಕಾದಷ್ಟು ಜನ, ಕೋಟ್ಯಾಂತರ 130 ಕೋಟಿ ದೇವತೆಗಳೂ ಬಂದಿರ್ತಾರೆ ಮದುವೆಗೆ ಅಂತ ಹೇಳ್ಬಿಟ್ಟು ಎಲ್ಲರನ್ನು ಕರ್ಕೊಂಡು ನಿಬ್ಬಣ ಹೊರಡ್ತಾನೆ. ನಿಬ್ಬಣ ಹೋಗ್ತಿರ್ಬೇಕಾದ್ರೆ ದಾರಿ ಮಧ್ಯೆ ಶುಕಮುನಿಗಳ ಆಶ್ರಮ ಸಿಗತ್ತೆ. ಶುಕಮುನಿಗಳ ಆಶ್ರಮದಲ್ಲಿ ಅವತ್ತು ಇರ್ತಾರೆ, ಅಲ್ಲಿ ಉಳ್ಕೊಳ್ತಾರೆ. ಅವನು ಎಲ್ಲ ಇದ್ಮಾಡ್ಬಿಟ್ಟು ಇವತ್ತು ಶುಕಮುನಿಗಳು ಹೇಳ್ತಾರೆ, ಅನಾಯಾಸವಾಗಿ ಬಂದಿದೆಯಾ, ಊಟ ಮಾಡ್ಕೊಂಡು ಹೋಗು ಅಂತೇಳಿ. ಆಗ ಶ್ರೀನಿವಾಸ ಹೇಳ್ತಾನಂತೆ, ನಮ್ಮದು ಇಷ್ಟು ದೊಡ್ಡ ಪರಿವಾರ ಇದೆ, ಇಷ್ಟು ಜನಕ್ಕೆಲ್ಲ ನಿಮ್ಗೆ ಊಟ ಹಾಕೋದು ಕಷ್ಟ ಆಗತ್ತೆ ಅಂತ ಹೇಳಿದಾಗ, ಹಾಗೆಲ್ಲ ಹೇಳಬೇಡ, ನೀನೊಬ್ಬ ಉಂಡರೆ ಜಗವೆಲ್ಲ ಉಂಡಂತೆ ಆಗುವುದು ಪುಂಡರೀಕಾಕ್ಷ ಅಂತ ಹೇಳ್ತಾರೆ. ಬಕುಲಾದೇವಿನೂ ಸಹ ಅವರಿಗೆ ಆ ಊಟ ಮಾಡು ಅಂತ ಹೇಳಿ ಇದು ಮಾಡ್ತಾರೆ. ಸರಿ ಒಪ್ಕೊಳ್ತಾನೆ ಕೊನೆಗೆ ಇದು ಮಾಡಿಬಿಟ್ಟು. ಆಗ ಊಟ ಮಾಡಿ ಅಡುಗೆ ಮಾಡಿ ಬಡಿಸ್ತಾರೆ ಅವರಿಗೆ. ಊಟ ಆದ ತಕ್ಷಣ ಇಲ್ಲಿ ಶ್ರೀನಿವಾಸ ನಮ್ಮೆಲ್ಲರನ್ನು ಬಿಟ್ಟು ಊಟ ಮಾಡ್ದ ಅಂತ ಗೊತ್ತಾದ ತಕ್ಷಣ ಆ ಋಷಿ ಮನೆಗಳಿಗೆಲ್ಲ ಕೋಪ ಬಂದ್ಬಿಡತ್ತಂತೆ. ಆಗ ಅವ್ರೇನ್ ಮಾಡ್ತಾರಂತೆ, ಎಲ್ಲರನ್ನು
ಸಿಟ್ಟು ಮಾಡ್ಕೊಂಡ್ಬಿಟ್ಟು ಸಿಟ್ಟು ಮಾಡ್ತಾರಂತೆ. ಆಗ ಭಗವಂತ ಏನ್ ಮಾಡ್ತಾನೆ, ತೃಪ್ತನಾದನು ನಿತ್ಯ ತೃಪ್ತ ಹರಿತ ಉಂಡು ಮತ್ತೆ ಮುನಿಗಳು ಎದ್ದರ ಅತ್ಯಂತ ಕೋಪದಲ್ಲಿ ಚಿತ್ತಜನಪಿತ ಅವರ ಚಿತ್ತ ವೃತ್ತಿಯ ತಿಳಿದು ತೃಪ್ತಿಯಾಗಲಿ ಎಂದು ಪುತ್ಕಾರ ಮಾಡಿದನು ತತ್ಕಾಲದಲ್ಲಿ. ಉತ್ತಮಳು ಶ್ರೀರಮ, ಮತ್ತೆ ಬ್ರಹ್ಮಾದಿಗಳು, ಸುತ್ತ ಸನಕಾದಿಗಳು, ಮತ್ತೆ ಶುಕ ಮೊದಲಾದ ಸತ್ವಶೀಲರು ಉಳಿದ ಸುತ್ತೆಲ್ಲ ಜನರು ಸಂತೃಪ್ತರಾದರು ಹರಿಯ ಪುತ್ಕಾರದಿಂದ ಅಂಥೇಳಿ. ಅವನು ಇವರೆಲ್ಲರೂ ಸಿಟ್ಟಿಂದ ಎದ್ದ ತಕ್ಷಣ ಅವನೇನು ಮಾಡಿದಂತೆ, ಮತ್ತೆ ಇಲ್ಲಿ ಡರ್ ಅಂತ ಒಂದ್ಸರ್ತಿ ತೇಗಿದ್ನಂತೆ. ತೇಗ್ತಿದ್ದಂಗೆ ಎಲ್ಲರಿಗೂ ರಮಾದೇವಿ ಮಲ್ಗೊಂಡು, ರಮಾ ಬ್ರಹ್ಮಾದಿ ದೇವತೆಗಳು, ಮತ್ತೆ ಸನಕಾದಿ ಮುನಿಗಳು, ಶುಕ ಮೊದಲಾದವರು ಎಲ್ಲರೂ ಯಾರ್ಯಾರು ಅವನ ಜೊತೆಗೆ ಬಂದಿದ್ರೋ ಎಲ್ಲರಿಗೂ ಸಹ ಭೂರಿ ಭೋಜನ ಉಂಡಷ್ಟು ತೃಪ್ತಿ ಆಯ್ತಂತೆ. ಈ ಒಂದು ಅನುಭವವನ್ನು ಕೊಡ್ತಾನೆ ಅವನು ಭಗವಂತ. ಹೀಗೆ ಅವರವರಿಗೆ ಒಂದು ಸಂತೃಪ್ತಿ ತೃಪ್ತಿ ಸಂತೃಪ್ತಿಯನ್ನು ಕೊಡೋ ಅಂಥದ್ದು ಒಂದು ಗುಣ ಭಗವಂತನಲ್ಲಿ ಇದೆ. ಭಕ್ತರಿಗೆ ಆ ರೀತಿ ಮಾಡ್ತಾನೆ ಅಂತ ಹೇಳ್ತಾರೆ. ಹೀಗೆ ದೀನ ದಯಾನಿಧಿ ಕೃಷ್ಣ ಭಕ್ತರಿಗೆ ಸಾಂತ್ವನ ನೀಡಲು, ಧೈರ್ಯ ಬೆಂಬಲ ನೀಡಲು ಸದಾ ಸಿದ್ಧನಿರುತ್ತಾನೆ, ಕೈಕಟ್ಟಿ ನಿಂತಿರುತ್ತಾನೆ. ಈಗಲೂ ಅಷ್ಟೇ, ಗೋಪಿಯರ ಕನಸಿನಲ್ಲಿ ನಗು ನಗುತ್ತಾ ಕೃಷ್ಣ ದರ್ಶನ ನೀಡಿದ, ಅಷ್ಟೇ ಅಲ್ಲ ಅವರೊಂದಿಗೆ ತಾನು ಇದ್ದೇನೆ ಎಂಬ ಒಂದು ಭಾವನೆ ಭರವಸೆ ಮೂಡಿಸಿದ ನಮ್ಮ ಪ್ರಸನ್ನ ವೆಂಕಟ ಪ್ರಭು ಗೋಪಿಯರ ಮನದಲ್ಲಿ ಸ್ಪಷ್ಟವಾಗಿ ಗೋಚರನಾದ. ಅವರಿಗೆ ಕನಸಿನಲ್ಲಿ ಕಂಡು ಎದುರಿಗಿದ್ದಂತೆ ಭಾಸವಾಗಿ ಅವರಿಗೆ ತೃಪ್ತಿಯನ್ನ ಸಂತೃಪ್ತಿಯನ್ನ ಕೊಟ್ಟ. ತೃಪ್ತಿಗೂ ಸಂತೃಪ್ತಿಗೂ ವ್ಯತ್ಯಾಸ ಇರುತ್ತೆ. ಸಂತೃಪ್ತಿ ಅಂದರೆ ಪೂರ್ಣವಾಗಿ ಮತ್ತೆ ಬೇಡ ಅನ್ನೋಷ್ಟು ಸಫಿಷಿಯಂಟ್ ಅಂತ ಹೇಳ್ತಾರ, ತಮಗೆ ಸಾಕಷ್ಟು ದೊರೆಯೋದು ಅದು ಸಂತೃಪ್ತಿ ಮಾಡಿ. ಇನ್ನು ಈ ಪದ್ಯದಲ್ಲಿ ಇದೆ, ಕೃಷ್ಣ ಕಮಲಾಕ್ಷ ಕಮಲೆಯ ರಮಣ ಕನಸಿನಲ್ಲಿ ಅಂತ ಹೇಳ್ತಾರೆ. ಈ ಸಾಲಿನಲ್ಲಿ ಕ ಅಕ್ಷರದ ಒಂದು ಚಮತ್ಕಾರವನ್ನ ನಾನು ನೋಡ್ಬೋದು. ಅಕ್ಷರದ ಅಲಂಕಾರ, ಶಬ್ದಾಲಂಕಾರಗಳು ಈ ಕೃತಿಯಲ್ಲಿ ಬೇಕಾದಷ್ಟು ಇದ್ದಾವೆ, ಹೇರಳವಾಗಿವೆ ಅಂತ ಹೇಳ್ಬಿಟ್ಟು. ಈ 19 ನುಡಿ ಕೃತಿಯಲ್ಲಿ ನಾವು ಇನ್ನೊಂದು ವಿಶೇಷತೆಯನ್ನ ಗಮನಿಸ್ಬೋದು. ಏನಪ್ಪ ಅಂತಂದ್ರೆ, ಒಂದು ಮೊದಲನೇ ಹಾಡು, ಮೊದಲನೇ ನುಡಿ, ಆ ನುಡಿಯ ಕೊನೆಯ ಶಬ್ದ ಏನಿದೆ, ಆ ಕೊನೆಯ ಶಬ್ದದಿಂದ ಎರಡನೇ ನುಡಿ ಪ್ರಾರಂಭ ಆಗತ್ತೆ, ಎರಡನೇ ನುಡಿಯ ಕೊನೆಯ ಶಬ್ದದಿಂದ ಮೂರನೇ ನುಡಿ ಪ್ರಾರಂಭ ಆಗತ್ತೆ, ಮೂರನೇ ನುಡಿಯ ಕೊನೆಯ ಶಬ್ದದಿಂದ ನಾಲ್ಕನೇ ನುಡಿ, ಹೀಗೆ 18 ನುಡಿಯವರೆವರೆಗೂ ಸಹ ಆ ಕೊನೆಯ ಅಕ್ಷರ ಕೊನೆಯ ಶಬ್ದದಿಂದ ಮೊದಲನೇ ಶಬ್ದ ಪ್ರಾರಂಭವಾಗತ್ತೆ. ಸಾಮಾನ್ಯವಾಗಿ ಏನ್ ಹೇಳ್ತಾರೆ, ಒಂದು ಸಾಲುಗಳು ಅಲ್ಲಿ ಕವಿತೆಗಳು ಬರುತ್ತೇವಲ್ಲ, ಒಂದು ಸಾಲಿನ ಕೊನೆಯ ಶಬ್ದದಿಂದ ಇನ್ನೊಂದು ಸಾಲಿನ ಎರಡನೆಯ ಸಾಲು ಪ್ರಾರಂಭವಾದರೆ, ಎರಡನೇ ಸಾಲಿನ ಕೊನೆಯ ಶಬ್ದದಿಂದ ಮೂರನೇ ಸಾಲು ಪ್ರಾರಂಭವಾದರೆ, ಇದಕ್ಕೆ ನಾವು ಜಡಕವನ ಅಂತ ಹೇಳ್ತಾರೆ. ಜಡಕವನ ಒಂದು ಜಡ ಹಿಡಿದಂಗೆ ಎಲ್ಲ ಇದು ಮಾಡ್ಬಿಟ್ಟು, ಈಗಲೂ ಅಷ್ಟೇ ಇಲ್ಲೂ ಅಷ್ಟೇ. ಆ ಇದ್ರೊಳಗೆ ಪಲ್ಲವಿಯಲ್ಲಿ ಮೊದಲೇ ನುಡಿಯೊಳಗೆ ಏನ್ ಹೇಳ್ತಾರೆ, ಪಲ್ಲವಿಯಲ್ಲಿ ಇನ್ನೇನು ಯೋಚನೆಯ ಎಲೆಸಿಕೆ, ಮಥುರೆಗೆ ಚೆನ್ನಿಗ ಗೋವಳ ನಡೆಗೆ ಹೋಗಬೇಕೆ, ಕನ್ಯೆಯರ ಕರಪಿಡಿದು ಕಮ್ಮಡುವಿನಲ್ಲಿ ಬಿಟ್ಟ ಗನ್ನಗತ ಕುಲ ತಿಲಕ ಯಾಕೆ, ಗನ್ನಗತ ಕನ ಕಕುಲಾತಿಯ ಯಾಕೆ, ಕಕುಲಾತಿಯದ ಯಾಕೆ, ಕಕುಲಾತಿ ಯಾಕೆ ಯಾಕೆ ಅಂತ ಹೇಳ್ತಾರೆ. ಆ ಯಾಕೆ ಅನ್ನೋ ಶಬ್ದದಿಂದ ಎರಡನೇ ನೋಡಿ, ಇಲ್ಲಿ ಸ್ವಲ್ಪ ಪ್ರಿಂಟ್ ಇದಾಗಿರೋದ್ರಿಂದ ಹೇಳ್ತಾರೆ, ಗನ್ನಗತಕನ ಕಕುಲಾತಿ ಯಾಕೆ ಅಂತ ಬರುವ, ಗನ್ನಗತಕನ ಕಕುಲಾತಿ ಯಾಕೆ, ಆ ಯಾಕೆ ಅನ್ನೋ ಶಬ್ದದಿಂದ ಶುರುವಾಗತ್ತೆ ಎರಡನೇ ನುಡಿ. ಯಾಕೆ ನಿಕ್ಕರದ ನುಡಿ ಅಧಿಪತಿಯೊಳೆ ಹೆಣ್ಣೆ, ಬೇಕೆಂದು ಬಳಗೆ ಬರಬಿಡುವರೇನೆ, ಸಾಕಿನಿಯ ನಲಗೆ ಅಗಲಿಸಿದ ಸಚಿವನಿಲ್ಲಿಲ್ಲವೇ, ಪೋಕ ಕಂಸ ಭಟರು ಪ್ರಬುದ್ಧರೇನೆ ಬುದ್ಧ. ಹಾಗೆ ಮುಂದಿನ ನುಡಿಯಲ್ಲಿ ಬುಧರಿಲ್ಲವೇ ಎಲ್ಲಿ ಬಲ
ನಾನು ಜಗರು ಅಂತೇಳಿ ಬಂದು ಅಲ್ಲಿ ಜರಿದು ಜರಿದು ದೊರದ ಅಂತ ಬರುತ್ತೆ. ಜರಿದೊರದುಂಡೇನೆ ಜಡಜೀವರುಳು ಪೂರ್ಣ ಮರೆಯಲಾಪವೆ ಅವನ ಮೊಹೋಪಕಾರವ. ತಿರುಗಿ ನೋಡದೆ ನಗುತ್ತ ತೇರೆರಿದ ಉಪಕರವು ಅರುಹುಂಟು ಅವ ಕರುಣಿ ಅವನ ಕಿತವ. ಕಿತವನಾದರೆ ರಾಸಕ್ರೀಡೆಯಲ್ಲಿ ಮುಂದೆಯಲ್ಲಿ ಇಲ್ಲಿ ಕಿತವ ಅಂತ ಕೊನೆಯಾಗಿದೆ. ಕಿತವನಾದರೆ ರಾಸಕ್ರೀಡೆಯಲ್ಲಿ ಮುಗುದೆಯರ ಅಪ್ರತಿ ವಿರಹಾಗ್ನಿಯನ್ನು ಪರಿಹರಿಪನೆ. ಸತಿನಿ ಮರುಳೆ ಅಂದು ಸಕವು ಗೋಪಿಯಲ್ಲಿ ಕ್ಷಿತಿಪತಿಯ ನೆನೆಸಿ ನಿರೀಕ್ಷಿಸುವರೇನೆ ನಿರೀಕ್ಷಿಸುವರೇನೆ ಅಂತ ಹೇಳ್ತಾರಲ್ಲ ಅಲ್ಲಿ ಮುಂದೆ ನೋಡಿಲಿ ನಿರೀಕ್ಷಿಸದಿರಲಿ ಅಂಗ್ರಿ ನೀರಜಗಳಿಗೆ ತಿಳಿ. ಹೀಗೆ ಕೊನೆಯ ತನಕ ಬರುತ್ತೆ. ಕೊನೆಯ ನೋಡಿಯಲ್ಲಿ ಹೀಗೆ 18 ನುಡಿವರೆಗೂ ಬರುತ್ತೆ. 18 ನುಡಿಲಿ ಹೇಳ್ತಾರೆ ರಂಗ ಪೊಂಗಳುದಿ ರಾಜೀವ ನೇತ್ರೇರ ಕಂಗಳೇವೆ ಬೀಸೊಮ್ಮೆ ಕರೆವರೇನೆ ಅಂಗನೇ ನಮಗಿನ್ನು ಅಂಗದೋರ್ವನೆ ಅಂತರಂಗದಲ್ಲಿ ನೋಡುತ್ತಿರುವ ಹೊಳವ ಕೃಷ್ಣ. ಕೃಷ್ಣ ಅಂತ ಇದಾಗಿದೆಯಲ್ಲ ಮುಂದೆ ನೋಡಿ ಕೃಷ್ಣ ಕಮಲಾಕ್ಷ ಕಮಲೆಯ ರಮಣ ಕನಸಿನಲ್ಲಿ ಅಂತ ಹೇಳ್ಬಿಟ್ಟು ಹೀಗೆ ಒಂದೊಂದು ನುಡಿಯ ಕೊನೆಯ ಶಬ್ದದಿಂದ ಮುಂದಿನ ನುಡಿ ಪ್ರಾರಂಭವಾಗತ್ತೆ. ಇದಕ್ಕೆ ನಾವು ಜಡೆ ಕಾವ್ಯ ಅಂತ ಹೇಳ್ಬೋದು. ಜಡೆ ಹಣದಂಗೆ ಬರ್ತಿರುತ್ತಲ್ಲ ಜಡೆ ಕಾವ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಅಂತ ನನಗನ್ನಿಸ್ತಾ ಇದೆ. ಅದರಿಂದ ಇದನ್ನೊಂದು ಜಡೆ ಕಾವ್ಯ ಅಂತ ಹೇಳ್ಬೋದು. ಹೀಗೆ ಈ ಒಂದು ಅವಕಾಶವನ್ನ ನನಗೆ ಡಾಕ್ಟರ್ ಸುಭಾಷ್ ಕಾಕಂಡಕಿಯವರು ಸತತವಾಗಿ ಈ ಪ್ರಸನ್ನ ವೆಂಕಟದಾಸರ ಕೃತಿಗಳ ಒಳನೋಟ ಚಿಂತನ ಮಂಥನ ಮಾಡಲು ಒಂದು ಅವಕಾಶ ನೀಡ್ತಾ ಇದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಎಲ್ಲ ಹರಿವಾಯು ಗುರುಗಳ ಒಂದು ಅನುಗ್ರಹ. ಒಂದು ಇದುವರೆಗೂ ನಾನು ಏನು ಹೇಳಿದೆ ಅದು ಶ್ರೀ ಪ್ರಸನ್ನ ವೆಂಕಟದಾಸ ಅಂತರ್ಗತ, ಶ್ರೀ ರಾಘವೇಂದ್ರ ಗುರು ಅಂತರ್ಗತ, ಶ್ರೀ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ, ಶ್ರೀ ಮಂಗಳಾಂಗ ಹರಿ ವಿಠಲ ಭಿನ್ನ ಶ್ರೀಕೃಷ್ಣನಿಗೆ ಪ್ರೀತಿಯಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಶ್ರೀಕೃಷ್ಣಾರ್ಪಣಮಸ್ತು.